ಏನು ಸರ್ ಸಂತೋಷ ಅನಿಸ್ತದೆ, ಖುಷಿಯಾಗಿದೆ. ಹಾಂ, ಎಲ್ಲ ಒಬ್ಬ ಮಹಿಳೆಯನ್ನು ಗುರುತಿಸಿದ್ದಾರೆ ಅಂತಂದರೆ ಸಂತೋಷ ಅನಿಸುತ್ತಲ್ವಾ. ಎಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ವಿರೋಧ ಪಕ್ಷಗಳು ನಮಗೆ ಬಲ ಇಲ್ಲ ಅಂತ ಹೇಳ್ತಿದ್ರಲ್ಲ, ಇವತ್ತು ಅದನ್ನು ನನ್ನ ಭಾಜಪ ಪಕ್ಷ ಮಾಡಿ ತೋರಿಸಿದೆ. ಇವತ್ತು ಒಬ್ಬ ಮಹಿಳೆಗೆ, ಹಿಂದುಳಿದ ವರ್ಗದ ಒಬ್ಬ ಎಸ್ ಟಿ ಮಹಿಳೆಗೆ ಇವತ್ತು ಈ ಸ್ಥಾನ ಕೊಟ್ಟಿದೆ ಅಂತಂದ್ರೆ ಮೀಸಲಾತಿ ಪರಿಗಣಿಸಿ ಕೊಟ್ಟಿದ್ದಾರೆ. ಜನರಿಗೆ ಈಗ ಗೊತ್ತಾಗ್ತಾ ಇರುವಂಥದ್ದು ಅಂದ್ರೆ ಹೇಮಲತಾ ನಾಯಕ್ ಅವರು ಯಾರು ಅನ್ನೋದು. ಹೇಮಲತಾ ನಾಯಕ್, ನಾನು ಮೂಲತಃ ನನ್ನ ಹೈದರಾಬಾದ್ ಕರ್ನಾಟಕ ಭಾಗದವಳು, ನಾನು ಹಿಂದುಳಿದ ವರ್ಗದ ಎಸ್ ಟಿ ಭಾಗದವಳು. ಆದರೆ ನನ್ನ ಮೂಲ ಬಂದು ಗುಲ್ಬರ್ಗ, ಆದರೆ ನಮ್ಮ ಯಜಮಾನರಲ್ಲಿ ಕೆಲಸ ಮಾಡೋದು ಸರ್ ಕೊಪ್ಪಳದಲ್ಲಿರೋದು. ಕೊಪ್ಪಳದಿಂದ ನಾನು ರಾಜ್ಯದ ಕಾರ್ಯದರ್ಶಿಯಾಗಿ ಆಯ್ಕೆ ಆದೆ. ತದನಂತರ ಇದು ಉದ್ಯೋಗ. ಕೊನೆ ಕ್ಷಣದಲ್ಲಿ ಹೇಮಲತಾ ನಾಯಕ್ ಅವರ ಹೆಸರು ಫೈನಲ್ ಆಯ್ತಾ ಅಂತ? ಅದೇನು ನನಗೆ ಅದ್ರ ಬಗ್ಗೆ, ಯಾವತ್ತು ನಮ್ಮ ನಾಯಕರು ಏನು ನಿರ್ಧಾರ ಕೊಂಡಿದ್ದಾರೆ ಅವರಿಂದ ಫೋನ್ ಬಂತು ಬೆಳಗ್ಗೆ 6 ಗಂಟೆಗೆ, ಕಾಮನ್ ಆಗಿ ಬಂದು ಇದಾಗಿದೆ. ಇದಿಷ್ಟು ಏನು ಬಿಜೆಪಿ ನಾಯಕಿ ಹೇಮಲತಾ ನಾಯಕ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಮಹೇಶ್, ಬಿಟಿವಿ ಬೆಂಗಳೂರು.